Audio Jungle. ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಒಂದು ಸಮ ರಾಷ್ಟ್ರೀಯ ಹಬ್ಬಗಳು ಏನೇ ಇದಾವೋ ಪ್ರತಿಯೊಂದನ್ನು ಮಾಡ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಇರ್ತಾರೆ. ನಾನು ಡೈಲಿ ಅವ್ರದ್ದು ಡಿ ಪಿ ನೋಡ್ತಾ ಇರ್ತೀನಿ ಸರ್. ಯಾಕೆಂತಂದರೆ ಸ್ಟೂಡೆಂಟ್ಸ್ ಎಲ್ಲರೂ ಅವರೆಲ್ಲ ಬಂದು ಹಾಜರಾಗ್ತಕ್ಕಂಥದ್ದು. ಕೆಲವು ರಾಷ್ಟ್ರೀಯ ಹಬ್ಬಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಮೊನ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಇತ್ತು, ನಾನು ಕೂಡ ಇನ್ವೈಟ್ ಮಾಡಿದರು. ನಾನು ಕೂಡ ಬಂದು ಇಲ್ಲಿ ಭಾಗವಹಿಸಿದೆ. ಯಾಕೆಂತಂದರೆ ಪ್ರತಿಯೊಂದು ಮಾಹಿತಿನ ತಿಳಿಸ್ತಾ ಇದ್ದಾರೆ ಸರ್. ತುಂಬ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅದು ಒಂದು ಖುಷಿ. ಇದು ಬಹುಶಃ ನನಗೆ ಒಂದೇ ಒಂದು ಆಶ್ಚರ್ಯ ಅಂದರೆ ಈ ಕೂಡಲಿ ಭಾಗದಲ್ಲಿ ಸುಮಾರಾಗಿ ನಾನು ಗ್ರಂಥಾಲಯ ವಿಸಿಟ್ ಮಾಡಿದ್ದೆ. ಅದರಲ್ಲಿ ಕೂಡ ಮಧ್ಯಾಹ್ನ ಹೊತ್ತು ಜನಗಳೇ ಇರೋದಿಲ್ಲ. ಕೆಲವೊಂದು ಭಾಗದಲ್ಲಿ ಪೇಪರ್ಸೇ ಸಿಗಲಿಲ್ಲ. ಮೂರ್ನಾಲ್ಕು ದಿನ ಹಿಂದ್ಗಡೆ ತಾವೆಲ್ಲ ಕಾರ್ಯಕ್ರಮ ನೋಡಿದ್ದೀರ. ಆದರೆ ಈ ಊಡಿಯಮ್ಮಲ್ಲಿ ಕೂಡ ನಾನು ಬರಬೇಕಾದ್ರೆ ಅದೇ ಮೈಂಡ್ ಸೆಟ್ಟಲ್ಲಿ ಬಂದೆ. ಈ ಗ್ರಾಮ ಪಂಚಾಯತಿಯಲ್ಲಿ ಏನು ವರ್ಕ್ ಮಾಡ್ತಾರಪ್ಪ, ಈ ಒಂದು ಚಿಕ್ಕ ಹಳ್ಳಿಯಲ್ಲಿ ಅದೇನು ಜನಗಳು ಬರ್ತಾರಪ್ಪ, ಏನು ಇರ್ಬೋದು ಗ್ರಂಥಾಲಯದಲ್ಲಿ. ಗ್ರಂಥಾಲಯ ಒತ್ತಡಕ್ಕಿರಲಿ, ನಾ ಮೇಲ್ವಿಚಾರಕರಂತೂ ಗ್ಯಾರಂಟಿಯಾಗಿ ಎಲ್ಲ ಒಂದು ಊರಲ್ಲಿರ್ತಾರೆ, ಹೊಲದಲ್ಲಿ ಇರ್ತಾರೆ ಅಂದ್ಕೊಂಡು ದೃಷ್ಟಿಯಿಂದ ಬಂದ ಸ್ನೇಹಿತರೆ. ಬಹುಶಃ ನಾನು ಅಂದ್ಕೊಂಡಾಗೆ ಇಲ್ಲಿ ನಾನು ವಿಸಿಟ್ ಮಾಡಿದಾಗೆ ಕೂಡ್ಲಿಗಿ ತಾಲೂಕಿನ ಗೂಡೆಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಂಥಾಲಯಕ್ಕೆ ನಾನು ವಿಸಿಟ್ ಮಾಡಿದ್ದೀನಿ ಸ್ನೇಹಿತರೆ. ನಾನು ಅಂದ್ಕೊಂಡಾಗೆ ಇಲ್ಲಿ ನಾನು ವಿಸಿಟ್ ಮಾಡಿದಾಗ ನಿಜವಾಗಲೂ ಇಷ್ಟು ತಾವು ದೃಶ್ಯದಲ್ಲಿ ಕಾಣ್ಬೋದು. ಈ ಗೂಡೆಮ್ಮ ಗ್ರಂಥಾಲಯ ಬಹುಶಃ ಇಷ್ಟು ಜನಸಂಖ್ಯೆಯಲ್ಲಿ ಇದು ನಾನು ಬಂದಿದ್ದು ಒಂದು ದಿವಸ ಅಲ್ಲ, ದಿವಸನೂ ಕೂಡ ಇದೇ ರೀತಿ ಇಲ್ಲಿ ಆಸಕ್ತಿ ವಹಿಸಿ ಓದುವವರು ಬರ್ತಾರೆ ಅಂತಕ್ಕಂಥದ್ದು ಬರ್ತಾರೆ ಸರ್. ಪೇಪರ್ಗಳೆಲ್ಲ ಬರ್ತಾರೆ, ಚೆನ್ನಾಗಿದೆ ಸರ್. ಅವರು ನಮ್ಮ ಗ್ರಂಥ ಪ್ರಾಧ್ಯಾಪಕರು ಉರಾಸ್ ಸರ್ ಅವರು ಭಾಳ ಚೆನ್ನಾಗೇ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ಹೇಳದೇ ಬೇಕಾಗಿಲ್ಲ ಸರ್, ಕೆಲಸ ಏನಿದೆ ಅಚ್ಚುಕಟ್ಟಾಗಿ ಮಾಡ್ತಾರೆ. ಸುಮಾರು ಓದುಗರಿದ್ದಾರೆ ಸರ್. ಇಲ್ಲಿ ಗ್ರಂಥಪಾಲಕರು ನಮ್ಮ ಆಲ್ಮೋಸ್ಟ್ ಕೂಡ್ಲಿಗಿ ತಾಲೂಕಿನೊಳಗಡೆ ನಂಬರ್ ಒನ್ ಗ್ರಂಥಪಾಲಕರು ಅಂತ ಹೇಳುವುದು ತಪ್ಪಾಗಲಿಕ್ಕಿಲ್ಲ. ಅದು ಗುರುರಾಜ್ ಟಿ ಗುರುರಾಜ್ ಅಂತ ಗ್ರಂಥಪಾಲಕರು ಸರ್. ಸುಮಾರು ಹುಡುಗರು ಇಲ್ಲಿಂದ ಅವರು ಪುಸ್ತಕ ತಗೊಂಡು ಹೋಗಿ ಓದಿ ಇವತ್ತಿನ ದಿನ ಎಂಪ್ಲಾಯ್ಸ್ ಆಗಿದ್ದಾರೆ. ಅಷ್ಟು ಜವಾಬ್ದಾರಿ ತಗೊಂಡು ಕೆಲವರಿಗೆ ವಿದ್ಯಾರ್ಥಿಗಳಿಗೆ ಓದೋದು ಮತ್ತು ವಿಷಯಗಳು ತಿಳಿಸೋದು ಸರ್. ಅದು ಎರಡು ಮೂರು ದಿನ ರಜೆ ಬಿದ್ದರೆ ಅದರಲ್ಲಿನೂ ಗೌರ್ಮೆಂಟ್ ರಜೆ ಇದ್ರೂ ಕೂಡ ಒಂದಿನ ಎರಡು ದಿನ ತೆಗೆದು ರಜೆ ಇದ್ರೂ ಕೂಡ ಓದೋರಿಗೆ ಒಳ್ಳೆ ಅನುಕೂಲ ಮಾಡಿಕೊಡ್ತಾರೆ. ಇಂಗ್ಲೀಷ್ ಪೇಪರ್ ಬರುತ್ತೆ, ಅದರ ಪೇಪರ್ಸ್ ಬರ್ತವೆ, ಎಲ್ಲ ಬರ್ತವೆ ಸರ್. ಮತ್ತು ಗ್ರಾಮ ಪಂಚಾಯತಿ ಆಡಳಿತವೂ ಚೆನ್ನಾಗಿದೆ. ಅಷ್ಟು ಅವ್ರ ಸಹಕಾರದಿಂದ ಮೊನ್ನೆ ಈಗ ಸರ್ ಇವ ಆರೇಳು ತಿಂಗಳು ಆಯ್ತು ಇಲ್ಲಿ ಗ್ರಂಥಾಲಯ ಸರ್. ಫಸ್ಟಿಗೆ ಮೊದಲು ಇಲ್ಲೇ ಇತ್ತು, ಇಲ್ಲಿಂದ ಆ ಕಡೆ ಶಿಫ್ಟ್ ಆಯ್ತು ಸರ್ ಬಿಲ್ಡಿಂಗ್. ಹೊಸ ಬಿಲ್ಡಿಂಗ್ ಆಗೋದಕ್ಕೆ ಈಗ ಹೊಸ ಬಿಲ್ಡಿಂಗ್ ಇಲ್ಲಿ ಬಂದಿರೋದಕ್ಕೆ ಎಲ್ಲ ಅನುಕೂಲ ಚೆನ್ನಾಗಿದೆ ಸರ್. ನೀರಿನ ವ್ಯವಸ್ಥೆ ಆಗ್ಬೋದು, ಶೌಚಾಲಯ ಮತ್ತು ಟೇಬಲ್ಸು ಚೇರ್ಸು ಸುಮಾರು ಸರ್. ಸುತ್ತಮುತ್ತ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಆಗ್ಬೋದು ಅಥವಾ ಬೇರೆ ಎಂಪ್ಲಾಯೀಸ್ ಆಗ್ಬೋದು, ಎಲ್ಲರೂ ಬಂದು ವಿಷಯ ತಿಳ್ಕೊಂಡು ಓದಿ ಮುಂದಕ್ಕೆ ಹೋಗ್ತಾರೆ ಸರ್. ಸುಮಾರು ಜನ ಇಲ್ಲಿ ಓದಿರ್ತಕ್ಕಂಥವ್ರು ಇವತ್ತು ಗೌರ್ಮೆಂಟ್ ಜಾಬ್ ಅಲ್ಲಿದ್ದಾರೆ ಸರ್. ಯಾವಾಗ ಬರ್ತಿರ್ತೀರಿ ಗ್ರಂಥಾಲಯಕ್ಕೆ? ಡೈಲಿ ಬರ್ತೀರಿ. ಏನು ಪೇಪರ್ಗಳು ಸಿಗ್ತಾವ? ಎಲ್ಲ ಪೇಪರ್ ಸಿಗ್ತವೆ. ಎಲ್ಲ ಪೇಪರ್ ಸಿಗ್ತಾವ? ಇವ್ರು ಹೆಂಗೆ ಕೆಲಸ ಮಾಡೋರು? ಗುರುರಾಜ್ ಅವರು ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಹ್ಞೂ, ಐದೈದು ಥರ ಬಾಗ್ಲಾಕ್ ಬಿಡ್ತಾರಲ್ಲ? ಇಲ್ಲ ಸರ್. ಹಾಂ, ಟೈಮ್ ಇರೋತ್ತಕ್ಕ ಟೈಮ್ ಟು ಟೈಮ್ ಬರ್ತಾರೆ. ಟೈಮ್ ಟು ಟೈಮ್. ಹಾಂ, ನಿಮ್ಮ ಹೆಸರು ಏನು ಯಜಮಾನ್ರಿ? ಶರಣಪ್ಪ. ಶರಣಪ್ಪ ಅವರು ಏನು ಇಲ್ಲಿ ವಿಸಿಟ್ ಮಾಡ್ತಾರೆ? ಶರಣಪ್ಪರೆ ಬರ್ತಾ ಇರ್ತಾರ? ಬರ್ತಾ ಇರ್ತಾರೆ. ಹಾಂ, ಡೈಲಿ ಬಾಗಿಲು ಓಪನ್ ಆಗಿರುತ್ತ? ತೆಗಿರುತ್ತೆ. ಹಾಂ, ಇಲ್ಲೆಲ್ಲ ನೀರು ಸಿಗ್ತಾವ ನನಗೆ ಕುಡಿಯಕ? ಪ್ರತಿಯೊಂದು ಸಿಗ್ತವೆ. ಏನು ಇಲ್ಲಿ ಫ್ಯಾನ್ ತಿರ್ತಾವೆ ನೀವು? ರನ್ನಿಂಗ್ ಐತೆ ಸರ್. ಹಾಂ,
ಈಗ ಸ್ವಲ್ಪ ಬಿಸಿಲಿಲ್ಲ ಸರ್, ಅದರಿಂದ ಎಲ್ಲ ಅನುಕೂಲ ಐತೆ ನಿಮ್ಗೆಲ್ಲ ರೈತರಿಗೆ ಅನುಕೂಲ ಐತೆ. ಇದು ಹೆಂಗಿತ್ತು ಎತ್ತಗತ ಆಯ್ತಪ್ಪ ಈ ವರ್ಷ. ಯಾರು ಇಲ್ಲಿ ಕೆಲಸ ಮಾಡೋರು ಅವರು ಇನ್ಚಾರ್ಜ್? ಗುರುರಾಜ್. ಗುರುರಾಜ್ ಅವರು ತಿಂಗಳಿಗೆ ಒಂದ್ಸಲ ಎಲ್ಲ ಬರೋದವರು. ಇದ್ದವರೇ ಪಾಪ, ಇದ್ದವರೇ ಸರ್ ಅವರದ್ದು ಇಲ್ಲೇ ಪಕ್ಕದಾಗ ಮಾಡಿ ಇಪ್ಪತ್ತು ವರ್ಷದಿಂದ ನಾವು ಇಲ್ಲೇ ಇಲ್ಲೇ ಓದೋದು ಜಾಸ್ತಿ ಇಲ್ಲೇ ಬರೋದು. ಇವ್ರು ಬರ್ತಾರೆ ಏನು ಗುರುರಾಜ್ ಅವರು? ಏ ಬರ್ತಾರೆ ಪಾಪ, ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಏ ಹೋಗ್ತಾರೆ, ನಮ್ಗೆ ಗೊತ್ತಿಲ್ಲೇನು. ನಾವು ಬಂದು ಅಲ್ಲೆಲ್ಲ ಕುತ್ಕೊಂಡಿದ್ರೆ ಅವ್ರು ಬಂದು ಟ್ಯಾಂಕ್ ಸರಿ ಬಂದು ಬೇಗ ಬೇಗ ತೆಗೆದು ಅವ್ರಿಗೆ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಓದಕ್ಕೆ. ಯಾರು ಕಸ ಗಿಸ ಹೊಡೆಯೋರು ಯಾರು ಇದಾರ ಇಲ್ಲಿ ಅಟೆಂಡ್ ಗುರುರಾಜ್ ಅವರಿಗೆ? ಯಾರಿಲ್ಲ ಸರ್, ಯಾರಿಲ್ಲ ಸರ್. ಅವರೇ ಮಾಡ್ತಾರೆ ಕಸ, ಅವರೇ ಮಾಡ್ತಿದ್ದಾರೆ ಕಸ, ಅವರೇ ಹೊಡ್ತಾರೆ ಕ್ಲೀನ್ ಮಾಡೋದಿಲ್ಲನು. ಅವರೇ ಗ್ರಂಥಪಾಲಕರಾದ ಟಿ ಗುರುರಾಜ್ ಅವರು, ತುರ್ಮ ಗುರುರಾಜ್ ಅವರೇ ಮಾಡ್ತಿದ್ದಾರೆ. 24 ವರ್ಷ ಆತಂದು ನಾವಿಬ್ರು ಜೊತೆಗೆ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆನೇ ಕೆಲಸ ಮಾಡ್ತಾ ಇದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ಆತ ನೋಡಪ್ಪ ಏನೇ ಆಗಲಿ ನಿನ್ನ ಕರ್ತವ್ಯ ಕಾರ್ಯನಿರತವಾಗಿ ಮಾಡಬೇಕಂತ ಹೇಳಿದ್ವಿ ನಾವು, ಮಾಡ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ. ಆತಕ್ಕೂ ನಾವೇನು ತೊಂದರೆ ಮಾಡಿಲ್ಲ. ನಾವು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಅಂದ್ರೆ ಈಗ ಅದಕ್ಕೆ ಏನು ನಾವು ಸೌಲಭ್ಯ ಕೊಡೋದು ಕೊಟ್ಟಿದ್ದೀವಿ, ಇನ್ನೂ ಕೊಡ್ಬೇಕಾದ ಐತೆ ಕೊಡ್ತೀವಿ. ಇನ್ನೂ ಮಾಡೋದು ಅಷ್ಟ ಐತೆ, ಪರವಿಲ್ಲ ರೀ. ಇಷ್ಟರ ಮಟ್ಟಿಗೆ ಮಾಡ್ಕೊಂಡು ಹೋಗ್ತಿದ್ದಾರೆ, ಇಂಥ ಗ್ರಂಥಪಾಲಕರು ನಮ್ಮ ತಾಲೂಕಿನಾಗ ಎಲ್ಲೂ ಇಲ್ಲ ಏನ್ರಿ, ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಕೇಳ್ಬೇಡ್ರ ಅದ್ರ ಬಗ್ಗೆ, ಅಂತ ಗ್ರಂಥಪಾಲಕರು ಸಿಗೋದೇ ಇಲ್ಲ ತೆರಿ. ನೆಕ್ಸ್ಟ್ ಇವ್ರದ್ದು ಅವಧಿ ಮುಗಿದೋದ್ಮೇಲೆ ಇಂಥ ಗ್ರಂಥಪಾಲಕರು ಬರಲಿ ಅಂತ ನಾವು ಕೇಳ್ಕೊಂತಿದ್ದೀವಿ. ಅಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ಇಲ್ಲಿ. ಏನಾರ ಪಾರ್ಸಲ್ ತಗೊಂಬಂದು ತಿನ್ಬೋದ ನಾವು? ಮಂಡಾಳು ಬಿಸಿ ಬಿಸಿ ಮಿರ್ಚಿ ಇಲ್ಲ, ಆ ಥರ ಇಲ್ಲ, ಥರ ಇಲ್ಲ. ಗುರುರಾಜ್ ಅವರೇ ತರಿಸಲ್ಲೇನು ಮಿರ್ಚಿ ಗಿರ್ಚಿ ತರಿಸಿ ಬರ್ಯಪ್ಪ ಫ್ರೆಂಡ್ಸ್ ಎಲ್ಲ ತಿಮ್ಮನು? ಇಲ್ಲ ಇಲ್ಲ, ಆ ಥರ ಇಲ್ಲ. ಇಲ್ಲ ಸಿಸಿ ಕ್ಯಾಮ್ರಾ ಐತೆ, ಹಿಂಗಾಗಿ ಸಿಸಿ ಕ್ಯಾಮ್ರಾ ಎಲ್ಲ ತಿಂದಿದ್ರೆ ಅವರು ಹಳೆ ಬಿಲ್ಡಿಂಗ್ ಅಲ್ಲಿ ಎಲ್ಲ ತರಿಸ್ತಿದ್ರ? ಇಲ್ಲ ಇಲ್ಲ ಇಲ್ಲ. ಏನ್ ಸಿಗರೇಟ್ ಗೇಟ್ ಸೇರ್ಬೋದ ನಾನು ಇಲ್ಲಿ ಬಿಡಿ ಅಂತ ವಿಷಯಕ್ಕೆ ಅವ್ರು ಅಂತ ಯಾ ಬಿಟ್ಟಿಲ್ಲ ನೋಡ್ರಿ ಅವ್ರಿಗೆ ಅಂತಾರ. ನಿಲ್ ಒಳಕ್ಕೆ ಬಿಟ್ಕನಲ್ಲ ಸಿಗರೇಟ್ ಇಲ್ಲ 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 ಅಂತಾರೆ. ಯಾರು ಇಲ್ಲ, ಇವ್ ದಿವ್ಸ ಬರೋದು ಯಜಮಾನ್ರಿ ಇವರೆಲ್ಲ, ದಿವ್ಸ ಬಂದು ಹೋಗ್ತಾರೆ. ಅವ್ರಿಗೆ ಏನು ಚಟುಗಳಿಲ್ಲ, ಒಳ್ಳೆ ಗ್ರಂಥಪಾಲಕರು, ಒಳ್ಳೆ ನಾವು ಗ್ರಂಥಾಲಯ ಇಂಥ ಗ್ರಂಥಾಲಯ ಸುತ್ತ ಎಲ್ಲಿ ಮಾಡಿದ್ದಾರೆ ಎಲ್ಲನೂ ನಮ್ಮ ಶಾಸಕರು ಅಂದರೆ ಎಲ್ಲ ಮೇಂಟೈನ್ ಮಾಡ್ಯಾರ ಸರ್. ನಾವು ಫಿಲ್ಟರ್ ಗ್ರಾಮ ಪಂಚಾಯತ್ ಕಡೆಯಿಂದ ಫಿಲ್ಟರ್ ನೀರು ವ್ಯವಸ್ಥೆ ಮಾಡಿದ್ವಿ ಸರ್. ಮತ್ತು ಕೆಲವು ಐಟಮ್ಗಳೆಲ್ಲ ಕೊಡಿಸೋದು ಸರ್, ಚೇರ್ಗಳು ಮತ್ತು ಈ ಕಂಪ್ಯೂಟರ್ಗಳು ಸರ್. ಯಾವ ಥರ ಏನೋ ಸ್ವಲ್ಪ ಬೇಕು ಎಲ್ಲ ಗ್ರಾಮ ಪಂಚಾಯತ್ ಕಡೆಯಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿವಿ ಸರ್. ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದೆ. ಓಕೆ ಸರ್. ಏನೋ ನಮಗೆ ಸಾಕಷ್ಟು ನಾವು ಈಗ ಹಿಂದೆಯೇ ಸಾಧನೆ ಮಾಡಿರ್ತಕ್ಕಂಥದ್ದನ್ನ ತೊಗೊಂಡ್ಬಿಟ್ಟು ನಾವು ಮುಂದೆ ಏನು ಮಾಡ್ಬೋದು ಅಂತಕ್ಕಂಥದ್ದು ಒಂದು ಗುರಿ ಆಗಲಿಕ್ಕೆ ನಮ್ಮ ಗ್ರಂಥಾಲಯವೂ ತುಂಬ ಸಹಕಾರ ಆಗಿದೆ. ಜೊತೆಲಿ ನಮ್ಮ ಗ್ರಂಥಪಾಲಕರು ದಿನನಿತ್ಯ ತನ್ನ ಸೇವೆಯನ್ನ ಕರ್ತವ್ಯನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಸರ್. ಈ ಸಂಡೆ ಸಂಡೆ ರಜೆ ಮಾಡ್ಬಿಡ್ತಾರಲ್ಲ ಗ್ರಂಥಾಲಯ? ಇಲ್ಲ ಸರ್, ಓಪನ್ ಇಲ್ಲ ಸರ್. ಓಪನ್ ಇರ್ತದೆ ಸರ್. ಹಾಂ, ಬೆಳಿಗ್ಗೆ ಎಷ್ಟು ಗಂಟೆ ತೆಗೆದಿರ್ತಾರೆ? ಬೆಳಿಗ್ಗೆ 9 ಗಂಟೆ. 9 ಗಂಟೆ ತೆಗಿತಾರೆ. ಮಧ್ಯಾಹ್ನ ಬಾಕ್ಲ ಹಾಕ್ಬಿಡ್ತಾರಲ್ಲ, ಬರೋದಿಲ್ಲ ಅಸಲು? ಬರ್ತಾರೆ ಸರ್. ಬರ್ತಾರೇನು? ಇರ್ತದ ಪುರ? ಹಾಂ ಇರುತ್ತೆ. ಹೌದಾ? ಸಾಯಂಕಾಲ 6 ಗಂಟೆ 5 ವರೆಗೆ ಓಪನ್ ಮಾಡ್ತಾರೆ. 5 ವರೆಗೆ ಓಪನ್ ಮಾಡ್ತಾರೆ? ಓಪನ್ ಮಾಡ್ತಾರೆ. ಬರೀ ಓಪನ್ ಮಾಡಿರ್ತಾರೆ ಅಷ್ಟೇ, ಮನುಷ್ಯನ ಇರಲ್ಲ ಅವರು? ಇರ್ತಾರ? ಇರ್ತಾರೆ ಸರ್. ಪೇಪರ್? ಪೇಪರ್ ಇರ್ತದೆ ಸರ್, ಎಲ್ಲ ಇರ್ತದೆ ಸರ್. ಹೌದಾ? ಪೇಪರ್ ಎಲ್ಲಿಂದ ಬರ್ತಾವಪ್ಪ ಡೈಲಿ ನೋಡಿ ಎಲ್ಲಿಂದ ತರ್ತಾರೆ? ಖಾನವಾಸಳಿಯಿಂದ ಬರ್ತದೆ ಸರ್. ಖಾನವಾಸಳಿಯಿಂದ ಬರ್ತಾರೆ? ನಮಗೆ ಬರ್ತದೆ ಸರ್. ಬಸ್? ಹಾಂ ಹಾಂ. ಹೆಂಗಪ್ಪ ಇಲ್ಲೇನು ಫ್ಯಾನಿಗೆ ಹಾಕ್ತಾರ ಇಲ್ಲ ಜಾಸ್ತಿ ಏನಂದ್ರೆ ಇಲ್ಲಿ ಗದರ್ಸ್ತಾರ ಗುರುರಾಜ್ ಅವರೇ? ಎಲ್ಲ ಎಷ್ಟು ಕೂತ್ಕೊಂತ ಅಂತ? ಇಲ್ಲ ಸರ್, ಆ ಥರ ಹೆಂಗಿರ್ತದೆ ಸರ್. ಹಾಂ, ಏನು ಗದರ್ಸಂಗಿಲ್ಲ? ಇಲ್ಲ ಸರ್, ಎಲ್ಲ ಚೆನ್ನಾಗೈತೆ ನಿಮಗೆಲ್ಲ ಇಲ್ಲಿ? ಚೆನ್ನಾಗಿ. ಹಾಂ, ಇಲ್ಲಿ ನೀರು ಇಲ್ಲಂತಲ್ಲಪ್ಪ ಕುಡಿಯೋಕೆ? ಕುಡಿಯೋಕೆ ನೀರು ಸಿಗ್ತಾವ ನಿಮಗೆ? ಸಿಗ್ತದೆ ಸರ್, ಇದುವರೆಗೆ ಇದ್ದಾರೆ ಸರ್. ಹೌದಾ? ಶೌಚಾಲಯ ಎಲ್ಲ ಬಳಸ್ಬೋದ? ಹಾಂ ಬಳಸ್ಬೋದು. ಸುಮ್ಮನೆ ಇಟ್ಟಾರ? ಬಳಸಕ್ಕೆ ಇಟ್ಟಾರೆ ಸರ್. ಹೌದಾ? ನೀರು ಬರಲ್ಲ ಅಂದ್ರೆ ಸುಮ್ಮನೆ ಯಾಕೆ? ನೀರು ಬರ್ತದೆ ಸರ್. ಬರ್ತವೆ ನೀರು ಸರ್. ಆಯುರ್ವೇದಿಕ್ ಬಿಲ್ಡಿಂಗ್ ಓಪನ್ ಮಾಡಿದ್ವಿ, ಅಲ್ಲಿ ಒಂದು 15 ವರ್ಷ ಕೆಲಸ ಮಾಡಿದ್ವಿ.
ಆಮೇಲೆ ಇದು ರಿಜಿಸ್ಟ್ರೇಷನ್ ಇದು ದನ ದೊಡ್ಡ ಆಯ್ತು ಸರ್, ಅದು ಪಬ್ಲಿಕ್ಸ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇದೇ ಜಾಗನ ಚಾಯ್ಸ್ ಮಾಡ್ಕೊಂಡು 25x25 ಅದನ್ನ ನಮ್ಮ ಗ್ರಂಥಾಲಯ ಇಲಾಖೆಗೆ ರಿಜಿಸ್ಟ್ರೇಷನ್ ಮಾಡಿದ್ವಿ ಸರ್. ರಿಜಿಸ್ಟ್ರೇಷನ್ ಮಾಡಿಸಿ ಅದನ್ನ ನಮ್ಮ ಪ್ರೋಗ್ರೆಸ್ ಕಳಿಸಿ ಸರ್. ಅವ ನಮ್ಮ ಎಮ್ ಎಲ್ ಎಗಳು ಯಾರೇ ಬರಲಿ ಸರ್, ನಾಗೇಂದ್ರ ಸರ್ ಬಂದರು, ಗೋಪಾಲಕೃಷ್ಣ ಸರ್ ಬಂದರು, ಎಲ್ಲ ಪರಿಶ್ರಮದಿಂದ 30 ಲಕ್ಷ ರೂಪಾಯಿ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಯ್ತು ಸರ್. ಮೊನ್ನೆ ನವಂಬರ್ 1 ಒಳ್ಳೆಯ ಕಟ್ಟಡ, ನಮ್ಮ ಊಡೇಮ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 6 ಬರ್ತವೆ, 19 ಸದಸ್ಯರಿದ್ದಾರೆ, 1,050 ಸರ್ ಮಕ್ಕಳ ಉಚಿತ ನೋಂದಣಿ ಸರ್. ನಮ್ಮ 6-18 ಮಕ್ಕಳನ್ನು ಉಚಿತ ನೋಂದಣಿ ಮಾಡ್ಕೊಂಡು ಸರ್ ಸರ್ಕಾರ ಅದು ಓದುವ ಬೆಳಕು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ 240 ಸದಸ್ಯರಿದ್ದಾರೆ ಸರ್, ಹಿರಿಯರು ಎಲ್ಲರೂ ಡೈಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ದಿನಪತ್ರಿಕೆ 5 ಬರ್ತಾವೆ ಸರ್, ಮ್ಯಾಗ್ಝಿನ್ ಬರುತ್ತೆ, 4,400 ಪುಸ್ತಕ ಇದಾವೆ ಸರ್ ನಮ್ಮ ಗ್ರಂಥಾಲಯದಲ್ಲಿ. ಎಲ್ಲ ಮಕ್ಕಳನ್ನು ನಾವೆಲ್ಲ ಶಾಲೆಗೆ ಹೋಗಿ ವಿಸಿಟ್ ಮಾಡಿ ಎಲ್ಲ ಶಾಲೆಗಳು ಮಕ್ಕಳಿಗೆ ಅವೇರ್ನೆಸ್ ಮೂಡಿಸಿ ಪ್ರತಿದಿನವೂ ಬರ್ರಿ ದಿನಪತ್ರಿಕೆ ಓದಿ, ದಿನ ಪಠ್ಯ ಪುಸ್ತಕಕ್ಕೆ ಸೀಮಿತ ಆಗಬಾರ್ದು ಅಂತೇಳಿ ಎಲ್ಲರಿಗೂ ಹೇಳ್ಬರ್ತೀನಿ ಸರ್. ಎಲ್ಲ ಮಕ್ಕಳನ್ನು ಸರಿಯಾಗಿ ಉಪಯೋಗಿಸ್ತಾರೆ ನಮ್ಮ ಗ್ರಂಥಾಲಯನ. ನಾವು ಏನು ಮಾಡ್ಬೋದು ಅಂತಂದರೆ ನಮ್ಮ ನಮ್ಮ ನೆನೆಸ್ಕೋಬೇಕು ಸರ್, ನಾವು ಗ್ರಂಥಾಲಯದಿಂದ ನಾವು ಉನ್ನತ ಹುದ್ದೆ ಓದಿ ಅಂತ. ಇಲ್ಲಿ ಪೊಲೀಸರಾಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ ಸರ್, ಇಲ್ಲಿ ಓದಿ ಒಳ್ಳೊಳ್ಳೆ ಪುಸ್ತಕ ಇದ್ದಾವೆ. ನಮ್ಮ ಎಮ್ ಎಲ್ ಎ ಸರ್ ಶ್ರೀನಿವಾಸ್ ಸರ್ ಬಂದಾಗ ಎಲ್ಲ ಬುಕ್ಸ್ ನೋಡಿ ನನಗೆ 1/2 ಟೈಮ್ ಇದ್ದರೂ ಒಂದು ಪುಸ್ತಕ ಓದಿ ಹೋಗ್ತಿದ್ದೆ ನಾನು ಅಂತ ಎಲ್ಲರಿಗೂ ಹೇಳಿದ್ರು ಸರ್. ಅವತ್ತು ಅಷ್ಟು ಶಿಸ್ತಾಗೈತೆ. ಗ್ರಂಥಾಲಯಕ್ಕೆ ಬರೋದನ್ನ ಅವೇರ್ನೆಸ್ ಮಾಡಿರಿ, ಪಠ್ಯ ಪುಸ್ತಕಕ್ಕೆ ಸೀಮಿತ ಮಾಡಬೇಡ್ರಿ ಅಂತ ಹೇಳಿದ್ರು ಸರ್. ನಾವು ಮೊದಲಿಂದಲೂ ನಾನು ಡ್ಯೂಟಿ ಸೇರಿದಾಗಲಿಂದಲೂ ಅದೇ ಕೆಲಸನ ನಾನು ಮಾಡ್ತೀನಿ ಸರ್. ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಗ್ರಂಥಾಲಯ? ನಾವೇನೇ ಕೇಳಿದ್ರೆ ನಮ್ಮ ಗ್ರಾಮ ಪಂಚಾಯತ್ ನಾವೇನು ಹೇಳಿದ್ಕು ಎಸ್ ಅಣ್ಣ ನೀವು ಮಾಡಿರಿ, ಯಾಕಂದ್ರೆ ನೀವು ಕಡಿಮೆ ಸಂಬಳದಲ್ಲಿ ಇಷ್ಟೆಲ್ಲ ಮಾಡ್ತೀರಿ ಅಂದರೆ ನಮಗೆ ಒಪ್ಪಿಗೆನೆ. ನಾವು ಒಂದು 5 ಇರ್ತೀವಿ ಹೋಗ್ತೀವಿ, ನೀವು 24 ಮಾಡ್ಕೊಂಬರ್ತೀರ ಅಂದರೆ ನಮಗೆ ನಮ್ಮ ಸರ್ಕಾರದಿಂದ ನಮ್ಮ ಸ್ವಂತ ಏನಾಗಿದ್ರೆ ಮಾಡ್ಕೊಡ್ತೀವಿ ಅಂತ. ನಾವು ಯಾವೇ ಒಂದು ಕಾರ್ಯಕ್ರಮ ಸರ್ ನಾನು ಯಾರು ಏನು ಕೇಳೋದು ಸರ್, ಸ್ವಂತ ಕೈಯಿಂದನೇ ಮಾಡಬೇಕು. ಅವ್ರು ಕೂಡ ಲೇಟ್ ಆಗುತ್ತೆ, ಸೌಲಭ್ಯ ಇಲ್ಲ ಈಗ ಸದ್ಯ. ಎಲ್ಲ ಸೌಲಭ್ಯ ಇತ್ತು ಸರ್, ಇವಾಗ ಕಾಂಪಿಟೇಟಿವ್ ಪುಸ್ತಕಗಳು ಬೇಕು ಸರ್, ಏನೇ ಒಂದು ಬೆಂಕಿ ಕಡ್ಡಿ ಸಹ ಇಲ್ಲಿ ಉದುರಲ್ಲ ಸರ್, ಅಷ್ಟು ಚೆನ್ನಾಗಿದೆ ಸರ್. ನಮ್ಮ ಪರಿಶ್ರಮ, ನಾವು ಗ್ರಂಥಾಲಯ ಬಿಲ್ಡಿಂಗ್ ಕಟ್ಟಿಸ್ಲೇಬೇಕಂತ ನನ್ನ ಕನಸಿನ ಕೂಸಾಗಿತ್ತು ಸರ್, ಅದು ಆಯಿತು, ನನಗೆ ಭಾಳ ಸಂತೋಷ ಸರ್. ಆಮೇಲೆ ಎಲ್ಲ ಮೇಲ್ವಿಚಾರಕರಿಗೂ ನಮ್ಮ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಏನಂದರೆ, ಇವಾಗ ನಾವು ಸುಮ್ಮನೆ ಅಧಿಕಾರ ಇದ್ದಾಗ ದುಡಿಮೆ ಶಕ್ತಿ ಇದ್ದಾಗ ನಾವೇನು ಮಾಡ್ತೀವಿ ಅಂದ್ರೆ ಸರ್ ಡ್ಯೂಟಿ ಮಾಡಿದ್ವಿ ಸರ್. ಇವಾಗ ರಿಟೈರ್ಡ್ ಆಗುತ್ತೆ, ಮಕ್ಕಳನ್ನು ಎಜುಕೇಷನ್ಗೆ ಎಂಥ ಎಜುಕೇಷನ್ ಬಂದಾಗ ಇವಾಗ ಎಲ್ಲರಿಗೂ ದುಡ್ಡು ಬೇಕು ಸರ್, ನಾವು ರಿಟೈರ್ಡ್ ಆದಾಗ ಏನೂ ಬರೋದಿಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ಒಂದು ಮನವಿ ಅಂತಂದರೆ ಎಲ್ಲ ಲೈಬ್ರರಿಗೂ ರಿಟೈರ್ಡ್ ಆದಮೇಲೆ ಸೇವಾ ಭದ್ರತೆ ಕೊಟ್ಟರೆ ಚೆನ್ನಾಗಿತ್ತು ಸರ್. ಅಷ್ಟು ನಮ್ಮ ನಮ್ಮ ಕನಸು ಏನಿಲ್ಲ ಸರ್, ಗ್ರಂಥಾಲಯನ ಮಕ್ಕಳು ಉಪಯೋಗಿಸ್ಕೊಂಡು ಸಾರ್ವಜನಿಕ ಉಪಯೋಗಿಸ್ಕೊಂಡು ಇದ್ರ ಸೇವೆ ತಗೊಳ್ರಿ ಅಂತ ನಾನು ಯಾವಾಗಲೂ ಹೇಳ್ದೆ ಸರ್. ನಮಗೆ ಕಾಳಜಿ ವಹಿಸ್ತಾರೆ ಸರ್. ನಾನು 24 ಸತತ ಸೇವೆ ಮಾಡ್ಕೊಂಬಂದಿನಿ ಲೈಬ್ರರಿ ಗ್ರಂಥಪಾಲಕರಾಗಿ. ನಮ್ಮ ಸಾರ್ವಜನಿಕರು ಇರ್ಬೋದು, ಮಕ್ಕಳು ಇರ್ಬೋದು, ಒಳ್ಳೊಳ್ಳೆ ಉನ್ನತ ಉದ್ಯೋಗ ಹೋಗಿದ್ದಾರೆ. ಆಮೇಲೆ ನಮ್ಮ ಇಲಾಖೆಯವರು, ನಮ್ಮ ಉಮಾ ಮಾಧವ ಮೇಡಮರು ಓದುವ ಬೆಳಕು ಕಾರ್ಯಕ್ರಮ ಬಂದು ಎಲ್ಲ ಮಕ್ಕಳಿಗೂ ನಮ್ಮ ಗ್ರಾಮೀಣ ಗ್ರಂಥಾಲಯಗಳು ಉಪಯೋಗ ಆಗಲಿ ಅಂತೇಳಿ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಸರ್ಕಾರದವ್ರಿಗೂ ಮತ್ತು ನಮ್ಮ ಗ್ರಾಮ ಪಂಚಾಯತಿಯವ್ರಿಗೂ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಒ ಸರ್ಗೆ ಎಲ್ಲ ಸರ್ವ ಸದಸ್ಯರಿಗೂ ಮತ್ತು ಊರಿನ ಹಿರಿಯರಿಗೂ ಸಾರ್ವಜನಿಕರಿಗೂ ಪುಟಾಣಿ ಮಕ್ಕಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.